ಇದು ಕರ್ನಾಟಕದ ಒಂದು ಅತಿಶಯ ಕ್ಷೇತ್ರದ ಅತಿ ವಿಶೇಷವಾದ ಮಾಹಿತಿ. ನೀವು ಕೂಡ ಈ ಕ್ಷೇತ್ರಕ್ಕೆ ಹೋಗಿ ಬಂದಿರ್ತೀರಿ, ಆದರೂ ನಿಮ್ಮಲ್ಲಿ ಬಹುತೇಕರಿಗೆ ಈ ವಿಚಾರ ತಿಳಿದಿರೋದಿಲ್ಲ. ಇದು ಎಂಥ ವಿಚಾರ ಅಂದರೆ, ನಂಬಿ ಹೆಜ್ಜೆ ಇಟ್ಟು ಅದು ಒಂದು ರಾತ್ರಿ ಅದು ಒಂದು ಪೂಜೆ ನೋಡಿ ಬಂದರೆ ಅನುಮಾನವೇ ಬೇಡ, ನಿಮಗೆ ನಿಜ ಕೈಲಾಸ ದರ್ಶನ ಆಗ್ಬಿಡುತ್ತೆ. ಯಾಕಂದರೆ ಆ ಪೂಜೆ ನಡೆಯೋದೇ ಸಾಕ್ಷಾತ್ ಕೈಲಾಸದ ಲಿಂಗಕ್ಕೆ, ಅದು ಕೂಡ ಸ್ವತಃ ಮಹಾದೇವನೇ ಕರುಣಿಸಿರುವ ಶಿವಲಿಂಗಕ್ಕೆ. ಇಂಥದ್ದೊಂದು ಭಾಗ್ಯ ನಮ್ಮ ನಾಡಲ್ಲೇ ಇದ್ದರೂ ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ, ಎಷ್ಟು ಜನ ನೋಡಿದ್ದಾರೆ ಹೇಳಿ. ಸಂಪೂರ್ಣ ವಿವರವನ್ನು ನೋಡೋಣ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಒಮ್ಮೆ ಶಂಕರಾಚಾರ್ಯರು ಸಶರೀರವಾಗಿ ಕೈಲಾಸಕ್ಕೆ ಭೇಟಿ ಕೊಟ್ಟಿರ್ತಾರೆ. ಸ್ವತಃ ಮಹಾದೇವನೇ ಶಂಕರರಿಗೆ ಕರೆ ಕೊಟ್ಟಿದ್ದರಿಂದ ಆದಿಶಂಕರರು ಕೈಲಾಸ ತಲುಪಿದರು. ಈ ಭೇಟಿ ತುಂಬ ವಿಶೇಷವಾಗಿತ್ತು. ಕಾರಣ, ಭೇಟಿಯ ವೇಳೆ ಸಾಕ್ಷಾತ್ ಶಿವ ಶಂಕರರಿಗೆ 5 ವಿಶೇಷ ಲಿಂಗಗಳನ್ನು ಕೊಟ್ಟಿದ್ದ. ಶಂಕರ, ಈ ಲಿಂಗಗಳು ಕೂಡ ತುಂಬ ಪವಿತ್ರ ಮತ್ತು ಶಕ್ತಿಯುತವಾದದು. ಭೂಮಿ ಮೇಲೆ ಹೋಗಿ ಈ 5 ಲಿಂಗಗಳನ್ನು ಪ್ರತಿಷ್ಠಾಪಿಸು, ಈ ಲಿಂಗಗಳಿಗೆ ಅರ್ಚನೆ ನಡೀತಾ ಇರುವಷ್ಟು ದಿನ ಸನಾತನ ಧರ್ಮಕ್ಕೆ ಯಾವತ್ತೂ ತೊಂದರೆಯಾಗುವುದಿಲ್ಲ ಅಂತ ಸೂಚನೆ ಕೊಡ್ತಾನೆ ಶಿವ. ಜಗದೀಶ್ವರ 5 ಪವಿತ್ರ ಮತ್ತು ಶಕ್ತಿಯುತ ಲಿಂಗಗಳನ್ನು ಶಂಕರರಿಗೆ ಕರುಣಿಸಿದ್ರೆ, ಇದೇ ಸಮಯದಲ್ಲಿ ಜಗನ್ಮಾತೆ ಪಾರ್ವತಿದೇವಿ ಒಂದು ಪವಿತ್ರ ಗ್ರಂಥವನ್ನು ಕೊಟ್ಲು. ಶಂಕರ, ನೀನು ಈ ಗ್ರಂಥವನ್ನು ಜೋಪಾನವಾಗಿಟ್ಟುಕೊಂಡು ಬಳಸು, ಇದು ಭೂದೇವಿ ಸದ್ಯ ಹೊರತಾ ಇರುವ ಎಷ್ಟೋ ಕಷ್ಟದ ಭಾರವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ಲಂತೆ ಮಹಾತಾಯಿ. ಧರ್ಮಾರ್ಥ ಕಾಮವಷ್ಟಲ್ಲದೆ ಈ ಗ್ರಂಥ ಮೋಕ್ಷವನ್ನೂ ಕೂಡ ಕರುಣಿಸುತ್ತೆ ಅಂತ ಹೇಳಿದ್ಲಂತೆ. ಶ್ರದ್ಧೆಯಿಂದ ಪಾರಾಯಣ ಮಾಡಿದರೆ ಈ ಫಲ ಶತಸಿದ್ಧ. ಇದರಲ್ಲಿ 100 ಶ್ಲೋಕಗಳಿವೆ. ಇದು ನನ್ನ ತಂತ್ರ ರಹಸ್ಯ, ಇದು ನಿನ್ನ ಜಗದೋದ್ಧಾರ ಕಾರ್ಯಕ್ಕೆ ನೆರವಾಗುತ್ತೆ ಅಂತ ಅಭಯ ಕೊಡ್ತಾಳೆ ಮಾತೆ. ಭಗವಂತ, ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ? ಇಂತಹ ಪರಮಾಶೀರ್ವಾದದೊಂದಿಗೆ ಪರಮಶಕ್ತಿಯನ್ನು ಕರುಣಿಸಿದ್ದೀರಿ ನೀವು, ಕೂಡಲೇ ನಾನು ಭೂಮಿ ಮೇಲೆ ತೆರಳಿ ಜನ ಕಲ್ಯಾಣ ಮಾಡ್ತೇನೆ ಅಂತ ಹೊರಟೇ ಬಿಟ್ಟರು ಶಂಕರರು. ಲಿಂಗಗಳು ಮತ್ತು ಪಾರ್ವತಿದೇವಿ ಕೊಟ್ಟ ಗ್ರಂಥ ತಗೊಂಡು ವಾಪಸ್ ಕೈಲಾಸದಿಂದ ಭೂಮಿಗೆ ಇಳಿಯೋಣ ಅಂತ ಹೊರಟ ಶಂಕರರನ್ನು ಶಿವನ ಪರಮ ಭಕ್ತ ನಂದೀಶ್ವರ ತಡಿತಾನೆ. ಶಂಕರರಿಗೆ ಆಶ್ಚರ್ಯ ಆಗುತ್ತೆ. ಏನು ಕೊಂಡೊಯ್ತಿದ್ದೀಯ ಶಂಕರ ಅಂತ ಕೇಳ್ತಾನೆ ನಂದಿ. ವಿವರವಾಗಿ ಎಲ್ಲವನ್ನು ತಿಳಿಸ್ತಾರೆ ಶಂಕರಾಚಾರ್ಯರು. ಶಿವಲಿಂಗಗಳನ್ನು ನೋಡಿದ ನಂದಿ ಶಿರಬಾಗಿಸಿ ನಮಿಸಿ, ಸರಿ ತಗೊಂಡು ಹೋಗು, ಈ ಶಿವಲಿಂಗಗಳಿಂದ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೇಳ್ತಾನೆ. ಆದರೆ ಮಾತೆ ಪಾರ್ವತಿದೇವಿ ಕೊಟ್ಟ ಗ್ರಂಥ ನೋಡಿ ವಿಚಿತ್ರವಾಗಿ ನಡೆದುಕೊಳ್ತಾನೆ ನಂದೀಶ್ವರ. ಶಂಕರ, ಇದೊಂದು ಅತಿದೊಡ್ಡ ತಾಂತ್ರಿಕ ಸಂಪತ್ತು, 100 ಶ್ಲೋಕಗಳನ್ನು ಪೂರ್ತಿ ಭೂಲೋಕಕ್ಕೆ ತಗೊಂಡು ಹೋದರೆ ಪ್ರಭಾವ ತಡ್ಕೊಳ್ಳೋ ಸ್ಥಾಯಿ ಶಕ್ತಿ ಇಲ್ಲ ಜನಕ್ಕೆ, ಹೀಗಾಗಿ ಬರೀ 41 ಶ್ಲೋಕಗಳಷ್ಟೇ ಸಾಕು ಅಂತ ಗ್ರಂಥವನ್ನು ಹರಿತು ಮೊದಲ 41 ಶ್ಲೋಕಗಳನ್ನಷ್ಟೇ ಕೊಡ್ತಾನೆ ನಂದಿ. ಈ ಬಗ್ಗೆ ಮಾರ್ಕಂಡೇಯ ಸಂಹಿತೆಯಲ್ಲಿ ಮಾಹಿತಿ ಸಿಗುತ್ತೆ. ಈ ಸಂಹಿತೆ ಅನುಸರಿಸಿ ಬರೆದ ಶಂಕರಾಚಾರ್ಯರ ಜೀವನ ಚರಿತ್ರೆಗಳಲ್ಲೂ ಕೂಡ ಈ ಬಗ್ಗೆ ಉಲ್ಲೇಖ ಇದೆ. ನಂದೀಶ್ವರನ ಜೊತೆ ಮಾತುಕತೆಯಾದ ಮೇಲೆ 5 ಲಿಂಗಗಳನ್ನು ಹೊತ್ತು ಧರೆಗಿಳಿತಾರೆ ಶಂಕರಾಚಾರ್ಯರು. ಇದರಲ್ಲಿ ಮೊದಲ ಲಿಂಗ ಯೋಗಲಿಂಗವನ್ನು ಕಂಚಿ ಕಾಮಕೋಟಿ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಎರಡನೆಯ ಲಿಂಗ ಭೋಗಲಿಂಗ ಶೃಂಗೇರಿ ಪೀಠದಲ್ಲಿ. ಮೂರನೇದು ಮೋಕ್ಷಲಿಂಗ ಚಿದಂಬರಂನಲ್ಲಿದೆ. ನಾಲ್ಕನೇದು ವರಲಿಂಗ ನೇಪಾಳದ ನೀಲಕಂಠ ದೇಗುಲದಲ್ಲಿದೆ. ಐದನೆಯದು ಮುಕ್ತಿಲಿಂಗ, ಇದು ಕೇದಾರನಾಥ ದೇಗುಲದಲ್ಲಿರೋದು. ಶೃಂಗೇರಿಯಲ್ಲಿ ಎಲ್ಲಿದೆ ಭೋಗಲಿಂಗ ಅಂತ ಕೇಳಿದರೆ, ಚಂದ್ರಮೌಳೇಶ್ವರ ಲಿಂಗ ಇದೆಯಲ್ಲ, ಅದೇ ಶಂಕರಾಚಾರ್ಯರು ತಂದು ಪ್ರತಿಷ್ಠಾಪನೆ ಮಾಡಿರುವ ಲಿಂಗ. ಬಹುತೇಕರು ಗೊಂದಲಕ್ಕೊಳಗಾಗಬಹುದು. ಗೊಂದಲದಲ್ಲೇ ಶಾರದಾದೇವಿ ದೇಗುಲದ ಪಕ್ಕದಲ್ಲೇ ಇರೋ ದೇಗುಲದಲ್ಲೇ ಚಂದ್ರಮೌಳೇಶ್ವರ ಲಿಂಗ ಇರೋದು ಅಂತ ಹೇಳಬಹುದು. ಆದರೆ ಭೋಗಲಿಂಗ ಇಲ್ಲಿಲ್ಲ ವೀಕ್ಷಕರೆ, ಯಾಕಂದರೆ ಶಾರದಾದೇವಿ ಪಕ್ಕದಲ್ಲಿರೋ ದೇಗುಲ ವಿದ್ಯಾಶಂಕರ ತೀರ್ಥರು ಅನ್ನೋ ಪೀಠದ 10ನೇ ಪೀಠಾಧಿಪತಿಗಳ ಸಮಾಧಿ. ಇಲ್ಲೂ ಕೂಡ ಸಮಾಧಿ ಮೇಲೆ ಶಿವಲಿಂಗ ಇದೆ. ಹಾಗಾಗಿ ಯಾರಾದರೂ ಇದನ್ನು ಚಂದ್ರಮೌಳೇಶ್ವರ ಅಂತ ಕನ್ಫ್ಯೂಸ್ ಆಗಿಬಿಡ್ಬೋದು. ಆದರೆ ಚಂದ್ರಮೌಳೇಶ್ವರ ಇರೋದು ದೇಗುಲದ ಪಕ್ಕದಲ್ಲಿ ತುಂಗಿ ಹರಿತಾ ಇದ್ದಾಳಲ್ಲ, ನೀವೆಲ್ಲ ಹೋದಾಗ ಮೀನುಗಳಿಗೆ ಪುರಿ ಹಾಕ್ತಿರಲ್ಲ,
ಆ ಜಾಗದಲ್ಲಿರೋ ಬ್ರಿಡ್ಜ್ ದಾಟಿ ಪಕ್ಕಕ್ಕೆ ಹೋದರೆ ಶ್ರೀಗಳ ವಾಸಸ್ಥಾನ ಇರುತ್ತಲ್ಲ, ಅಲ್ಲಿ ಇದೆ ಶಂಕರರು ಕೈಲಾಸದಿಂದ ತಂದಿರುವ ಶಿವಲಿಂಗ. ಪ್ರತಿದಿನ ರಾತ್ರಿ 8ಕ್ಕೆ ಸಂಸ್ಥಾನಾಧಿಪತಿಗಳು ಚಂದ್ರಮೌಳೀಶ್ವರನನ್ನು ಆರಾಧನೆ ಮಾಡ್ತಾರೆ. ಅಲ್ಲಿ ಈ ಸಲ ಶೃಂಗೇರಿಗೆ ಹೋದಾಗ ಅಥವಾ ಹೋಗೋ ಯೋಜನೆಯಲ್ಲಿ ಇದ್ದರೆ ತಪ್ಪದೆ ರಾತ್ರಿ ಅಲ್ಲಿ ಉಳ್ಕೊಂಡು ಕೈಲಾಸದಿಂದ ತಂದಿರುವ ಆ ಶಿವಲಿಂಗದ ಪೂಜೆಗೆ ಸಾಕ್ಷಿಯಾಗಿ ಬರೋದಕ್ಕಾಗತ್ತಾ ಅಂತ ಪ್ರಯತ್ನ ಪಡಿ. ಅದ್ಭುತವಾದ ಅನುಭವ ನಿಮ್ಮದಾಗುತ್ತೆ. ಇಲ್ಲದೆ ಹೋದರೆ ತೀರ್ಥಯಾತ್ರೆ ಹೊರಟಾಗ ಧರ್ಮಸ್ಥಳ, ಕುಕ್ಕೆ, ಶೃಂಗೇರಿ, ಹೊರನಾಡು, ಉಡುಪಿ ಅಂತ ಟಚ್ ಅಂಡ್ ಗೋ ಥರ ಸುತ್ತಾಡು ಬಂದರೆ ಯಾವುದೇ ಪ್ರಯೋಜನ ಆಗಲ್ಲ ಅಂತ ಟ್ರಿಪ್ಪಿಂದ. ಒಂದ್ಸಲ ಹೋದರೆ ಇಂಥ ಕ್ಷೇತ್ರಗಳಿಗೆ ಆ ಕ್ಷೇತ್ರಗಳ ಮಹಿಮೆ, ಅನುಭೂತಿ ಮತ್ತು ದರ್ಶನ ಪಡ್ಕೊಂಡೇ ಬನ್ನಿ. ಇನ್ನು ಶಂಕರಾಚಾರ್ಯರಿಗೆ ಮಾತೆ ಪಾರ್ವತಿ ಕೊಟ್ಟ 100 ಶ್ಲೋಕಗಳಲ್ಲಿ 41ನ್ನಷ್ಟೇ ಉಳಿಸಿ ಕಳಿಸಿದ್ನಲ್ಲ ನಂದೀಶ್ವರ. ಆ 41 ಶ್ಲೋಕಗಳಿಗೆ ಎಲ್ಲಿದ್ದಾವೆ ಹಾಗಾದರೆ? ಯಾವ ಗ್ರಂಥದಲ್ಲಿ, ಯಾವ ದೇಗುಲದಲ್ಲಿ ಅಂತ ಕೇಳಿದ್ರೆ ಸಂಶಯನೇ ಬೇಡ, ಸೌಂದರ್ಯ ಲಹರಿಯ ಮೊದಲ 41 ಶ್ಲೋಕಗಳೇ ಆ ಶಕ್ತಿಗಳು. ಪಾರಾಯಣ ಮಾಡಿದರೆ ಖಂಡಿತ ಧರ್ಮಾರ್ಥ, ಮೋಕ್ಷ, ಪುರುಷಾರ್ಥಗಳು ಲಭಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ಸನಾತನ ನಂಬಿಕೆ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲದೆ ನೀವಿನ್ನು ನಮ್ಮ ಡಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು. ಪ್ರಭಾವತಿ ಮೋಹಾಯ ಮಹತಾ.